ಏನೇ ನಡೆದಂತಹ ವಿಶ್ವಕಪ್ ಟೂರ್ನಿ ಅನೇಕ ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಅದರಲ್ಲೂ 17 ವರ್ಷಗಳ ಕಾಯುವಿಕೆ, ನಿಜವಾದ ಕಾಯುವಿಕೆ ಇದ್ದಿದ್ದೇ ರಾಹುಲ್ ದ್ರಾವಿಡ್ ಅವರಿಗೆ ಅಂತ ಹೇಳ್ಬೋದು. ಯಾಕಂತಂದರೆ ದಿ ವಾಲ್ ಅಂತ ಹೇಳ್ತೀವಿ, ಕೊನೆಯ ವಿಶ್ವಕಪ್ ಕೋಚ್ ಆಗಿ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ ರಾಹುಲ್ ದ್ರಾವಿಡ್. ಎಲ್ಲಿ ಸೋತಿದ್ರೋ, ಎಲ್ಲಿ ಅವಮಾನವನ್ನು ಎದುರಿಸಿದ್ರೋ, ಅದೇ ಸ್ಥಳದಲ್ಲಿ ತಲೆಯೆತ್ತಿ ನಿಂತಹ ಕನ್ನಡಿಗನ ಕಥೆ ಇದು. ಯಾಕಂತಂದರೆ ಗರ್ಜನೆ ಮಾಡ್ತಾರೆ ರಾಹುಲ್ ದ್ರಾವಿಡ್, ಟೀಮ್ ಇಂಡಿಯಾ T20 ವಿಶ್ವಕಪ್ ಗೆದ್ದುಕೊಳ್ಳುತ್ತೆ. ನೋಡಿ, 2007 ಆ ಒಂದು ಘಟನೆ ಏನಿದೆ ಅದು ಈಗಲೂ ಕಣ್ಣಿಗೆ ಕಟ್ಟಿದಂಗಿದೆ ಎಷ್ಟೋ ಜನಕ್ಕೆ. ರಾಹುಲ್ ದ್ರಾವಿಡ್ ಅಭಿಮಾನಿಗಳಲ್ಲಿ ಮೊದಲ T20 ವಿಶ್ವಕಪ್ ಗೆದ್ದ ನಂತರ ಮತ್ತೊಮ್ಮೆ ವಿಶ್ವಕಪ್ಗೆ ಈಗಾಗಲೇ ಏನು ಮುತ್ತಿಕ್ಕಿದೆ ಭಾರತ. ಸೊ ಈ 17 ವರ್ಷದ ಕಾಯುವಿಕೆಗೆ ಅಂತ್ಯ ಆಡಿದೆ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತಹ ಹಿರಿಯ ಆಟಗಾರ ಜೊತೆಗೆ ಈ ಕೋಚ್ ರಾಹುಲ್ ದ್ರಾವಿಡ್ ಕೂಡ ವಿಶ್ವಕಪ್ ಫೈನಲ್ನ ಅಂತಿಮ ಪಂದ್ಯ ಆಗಿತ್ತು ಇವ್ರಿಗೂ ಕೂಡ. ಈ ಕುರಿತು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಸಂಪಾದಕರಾದಂತಹ ರವಿ ಎಸ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ರವಿ ಅವ್ರು ನೋಡ್ತಾ ಇದ್ದೀವಿ, ಯಾಕಂದರೆ ಒಂದು ಕಡೆ ಅವಮಾನ ಎದುರಿಸಿದಂತಹ ಸ್ಥಳದಲ್ಲೇ ಮತ್ತೆ ತಲೆ ಎತ್ತಿ ನಿಂತಹ ವೀರ ಕನ್ನಡಿಗ ಅಂತ ಹೇಳ್ಬೋದು ನಾವು. 17 ವರ್ಷದ ನಂತರ ಮತ್ತೆ ಗರ್ಜನೆ ರಾಹುಲ್ ದ್ರಾವಿಡ್ ಅವ್ರು ನೋಡ್ತೀವಿ. ಅವರ ಭಾವನೆಯನ್ನು ಯಾವತ್ತೂ ಹಿಡಿದಿಟ್ಕೊಳ್ಳೋರು. ನಿನ್ನೆ ಅವರು ಆ ಒಂದು ವ್ಯಕ್ತಪಡಿಸಿದಂತಹ ಭಾವನೆ ನಿಜಕ್ಕೂ ಕೂಡ ಎಲ್ಲರಲ್ಲೂ ಒಂದು ರೀತಿಯಾಗಿ ಮೈನವೇಳಿಸುವಂತಿತ್ತು. ಏನು ಹೇಳ್ತೀರಿ? ಓಕೆ, ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ನೋಡಿ, ಕೋಚ್ ಆಗಿ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ. ಅಂದರೆ ಆಟಗಾರನಾಗಿ ಇದ್ದ ಸಂದರ್ಭದಲ್ಲಿ ಅನೇಕ ಟೀಕೆ ಟಿಪ್ಪಣಿಗಳಿಗೂ ಕೂಡ ಕಿವಿಗೊಟ್ಟಿದ್ರು ಇದೇ ರಾಹುಲ್ ದ್ರಾವಿಡ್. ಟೀಮ್ ಇಂಡಿಯಾ ಹೆಡ್ ಕೋಚ್ ಆಗಿ ದ್ರಾವಿಡ್ ಅವರ ಒಂದು ಅವಧಿ ಕೂಡ ಮುಕ್ತಾಯ ಆಗಿದೆ. ಟೀಮ್ ಇಂಡಿಯಾ ಆಟಗಾರರು ವಿಶ್ವಕಪ್ ಗೆದ್ದು ದ್ರಾವಿಡ್ಗೆ ಉಡುಗೊರೆಯಾಗಿ ಆ ಕಪ್ಪನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಟೀಮ್ ಇಂಡಿಯಾದ ಕೋಚ್ಗೆ ಒಂಥರ ದುಸ್ವಪ್ನವಾಗಿ ಕಾಡಿದ್ದ ನೆಲದಲ್ಲೇ ರಾಹುಲ್ ದ್ರಾವಿಡ್ ನಿನ್ನೆ ಘರ್ಜಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.